ಹೆಸರು ಬಂದ್ಬಿಟ್ಟು ಡಿ ಎನ್ ಶಂಕರ್ ಪ್ರಸಾದ್ ಅಂತ ಹೇಳ್ಬಿಟ್ಟು ಈ ಗಣೇಶ್ವರ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಪ್ರಥಮ ಬಾರಿ ಆಯ್ಕೆ ಆಗಿರೋದು. ಇಲ್ಲಿ ಒಂದು ಸತಿ ಆಯ್ಕೆ ಆದರೆ ಇನ್ನೊಂದು ಸತಿ ಆಯ್ಕೆ ಮಾಡಲ್ಲ, ಅದೊಂದು ನಾವು ಇದು ಮಾಡ್ಕೊಂಡಿದ್ದೀವಿ. ಆ ಥರ ಇದೆ. ಆಯ್ಕೆ ಆಗಲ್ಲ ಅಂದ್ರೆ ನಾವು ಹೊಸಬ್ರಿಗೆ ಅವಕಾಶ ಕೊಡ್ಬೇಕು ಅಂತ ನಾವು ಅದೇ ಉದ್ದೇಶನ ಖಂಡಿತ ಹೊಸಬ್ರಿಗೆ ಅವಕಾಶ ಯಾವುದೇ ಕಲಬೇಕಾಗ್ಲಿ ಇನ್ನೊಂದಾಗ್ಲಿ. ನಿಮ್ಮ ಎಷ್ಟು ವರ್ಷ ನಿಮ್ಮ ಕಮಿಟಿ ಅವಧಿ ಎಷ್ಟು ವರ್ಷ ಸರ್? 5 ವರ್ಷ. 5 ವರ್ಷಕ್ಕೆ 5 ವರ್ಷ ಪೂರ್ತಿ ಇರ್ತೀರ ನೀವು? ಹೌದು ಖಂಡಿತ. ಬರೀ ಮತ್ತೊಂದು ವರ್ಷ ಇದೆ ಸರ್. ಅದೇ ನೀವೇನು ಹೇಳಿದ್ರಲ್ಲ, ಬಂದ್ಬಿಟ್ಟು ಇನ್ನೂ ಒಂದು 2 ತಿಂಗಳಾಗಿದೆ ಅಷ್ಟೇ. ಇವಾಗ ಮನ್ಮನೆ ಎಲೆಕ್ಷನ್ ಆಯ್ತಲ್ಲ, ರೀಸೆಂಟ್ ಎಲೆಕ್ಷನ್ ಸರ್. ಸಂಸ್ಥೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಈಗ ಏನಾಗಿದೆ ಇಲ್ಲಿಂದ ನಮ್ಮ ಸಂಸ್ಥೆ ಲಾಭವಾಗಿ ಹೋಗ್ತಾ ಇದೆ, ಅದು ನಷ್ಟ ಏನು ತೋರಿಸ್ಕೊಂಬಂದಿಲ್ಲ. ನಮ್ಗೆ ಈ ಬಿಲ್ಡಿಂಗು ನಾವು ಕಟ್ಕೊಂಡಿದ್ದೀವಿ, ಇನ್ನು ಇನ್ನು ಇದ್ಬಿಟ್ಟು ಇನ್ನೂ ಒಂದು ಬಿಲ್ಡಿಂಗ್ ಇದೆ. ಇವೆಲ್ಲ ನಾವು ದಿನ ದಿನ ಡೆವಲಪ್ ಆಗ್ತಾ ಇದೆ. 1984 ಸ್ಟಾರ್ಟ್ ಆಗಿದೆ ಸಂಸ್ಥೆ ನಮ್ಮಲ್ಲಿ, ನಮ್ಮೂರಲ್ಲಿ. ಪ್ರಥಮ ಬಾರಿಗೆ ಗಂಗಾಧರ್ ಗೌಡರು ಗೌರವ ಅಧ್ಯಕ್ಷರಾಗಿ ಸಾಕ್ತಾ ಇದ್ರು. ಅದಾದಮೇಲೆ ಇಲ್ಲಿವರೆಗೂ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದೆ, ಯಾವುದೇ ತೊಂದರೆ ಇಲ್ಲ. ಮತ್ತು ನಮ್ಮ ಸೆಕ್ರೆಟ್ರಿಗಳಿಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಮೇನಾಗಿ ಇಲ್ಲಿ ನಮಗಿನ್ನ ತುಂಬ ಉತ್ಪಾದಕರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಮತ್ತು ಅವ್ರಿಗೆ ಕಾರ್ಯದರ್ಶಿಗೂ ಸಪೋರ್ಟ್ ಚೆನ್ನಾಗಿದೆ. ಹಂಗಾಗಿ ಸಂಸ್ಥೆ ಉತ್ತಮವಾಗಿ ಹೋಗ್ತಾ ಇದೆ ಸರ್. ನೀವು ಎಲೆಕ್ಟೆಡ್ ಬಾಡಿನಾ ಇದು? ಯುನಾನಿಮಸ್ ಇಲ್ಲ, ನಾವು ಯುನಾನಿಮೇಷನ್ ಮಾಡ್ಕೊಂಡ್ರೆ ಸರ್. ಯುನಾನಿಮಸ್ ಯುನಾನಿಮೇಷನ್ ಅದಕ್ಕೆ ನಾವು ಕೇಳ್ತೀವಿ ಮಾಡ್ಕೊಳ್ಬೇಕಾದ್ರೆ. ಎಷ್ಟು ಹಸುಗಳಿದೆ ಸರ್ ಇಲ್ಲಿ? ಸರ್ ಒಂದು 173-199 ಹಸು ಇದೆ ಸರ್. ಎಷ್ಟು ಬರುತ್ತೆ ಹಾಲು ಸರ್ ಇವತ್ತು? ಸರ್ ಎಷ್ಟು ಬರುತ್ತೆ ಸರ್? ಸರ್ ಈಗ ಕಮ್ಮಿ ಆಗಿದೆ, 1000 ಲೀಟ್ರ್ ಬರ್ತಾ ಇತ್ತು ಪರ್ ಡೇ. ಪರ್ ಡೇ 1500 ಲೀಟ್ರ್ ಬರ್ತಾ ಇತ್ತು ಬಿ ಎಮ್ ಸಿ ಆಗಿದೆ. ಆ ಹಿಂಗಳಲ್ಲಿ ನಾವು ಸುಮಾರು 84ರಲ್ಲಿ ಓಪನ್ ಆದಾಗ ಅಲ್ಲಿ 11 ಕ್ಯಾನ್ಗಳು ಹಾಲು ಹೋಗ್ತಾ ಇತ್ತು. ಅವಾಗ ಒಂದು 6 ತಿಂಗಳು ಸ್ವಲ್ಪ ಲಾಸ್ ಆಗಿಬಿಟ್ಟು ಬಾಗಿಲೆ ಹಾಕ್ಬಿಟ್ರು. ಮನೆ ಹತ್ರ 6 ತಿಂಗಳು ಲಾಸ್ ಆಗಿತ್ತು ಸರ್. ಅವಾಗ ಸ್ವಲ್ಪ ಕಮ್ಮಿ ಹಾಲುಗಳು ಕ್ವಾಲಿಟಿ ಗೊತ್ತಿರಲಿಲ್ಲ, ಹಂಗಾಗಿ ಲಾಸ್ ಆಗಿ ಕದ ಹಾಕಿದ್ರು. ಆಮೇಲೆ ತಿರ್ಗಾ ಸ್ವಲ್ಪ ಆಮೇಲೆ 90 ಸ್ವಲ್ಪ ಇಂಪ್ರೂವ್ ಆಯಿತು. 90 ಲಾಸ್ ಆದಾಗ ಸೂಪರ್ ಸೆಡ್ ಅದು ಇದು ಆಗಲಿಲ್ವಾ? ಇಲ್ಲ ಮೇಡಮ್, ಅದು ಏನಾಗಿಲ್ಲ. ಸೂಪರ್ ಸೆಡ್ ಯಾವತ್ತೂ ಆಗಿರಲಿಲ್ಲ, ಸೂಪರ್ ಸೆಡ್ ಯಾವತ್ತೂ ಆಗಿಲ್ಲ. ಹಾಲು ಕಮ್ಮಿ ಹಾಲು ಯಾವ ಸ್ವಲ್ಪ ಲಾಸ್ ಆಯಿತು, ಬೂಸಾ ಬೂಸಾ ಲಾಸ್ ಆಗಿಬಿಟ್ಟು ಹಂಗಾಗಿ ಒಂದು 6 ತಿಂಗಳು ಬಾಕಿ ಹಾಕಿರ್ತಾರೆ. ಆಮೇಲೆ MD ತಾಯಪ್ಪ ಅಂತ ಇದ್ರು, ಅವ್ರಿಗೆ ನಮ್ಮ ಸ್ಥಾಪಕ ಅಧ್ಯಕ್ಷ ಶ್ರೀ ಗಂಗಾಧರ್ ಗೌಡರು ರಾಜ್ಯಪ್ರಸ್ ವಿಜಯ ಇದ್ರು. ಅವ್ರು ಹೋಗಿ ತಿರ ತಾಯಪ್ಪ ಹಿಡ್ಕೊಂಡು ತಿರ ರಿಂಗ್ ಓಪನ್ ಮಾಡಿಸಿ, ಒಂದು 2-3 ತಿಂಗಳು ಓಪನ್ ಮಾಡಿಸ್ಬಿಟ್ರು. ಮತ್ತು ಆಮೇಲಿನ 90ರಿಂದ ಸ್ವಲ್ಪ ಬೆಳಕಂತ ಬಂತು, 90ರಿಂದ ಬೆಳಕಂತ ಬಂದು ಆಮೇಲೆ ತಿರ ಅವಾಗ ಹೈಯೆಸ್ಟ್ ಆಗಿ ಹಾಲು ಹೋಗಿ ಬಂತು. ಸುಮ್ಮನೆ ಇಲ್ಲಿಂದ ತಕ್ಕೊಂಡು ಅಸುಮ ಒಂದ್ಸೆ 1.5 ಸಾವಿರ ಕಮ್ಮಿ ಹಾಲು ಆಗಿರಲಿಲ್ಲ. ಈಗ ಈಗ ಮೊನ್ನೆ ಈಗ ಒಂದು 3 ವರ್ಷದಿಂದ ಸ್ವಲ್ಪ ಕ್ವಾಲಿಟಿ ಇರೋದು ಸ್ವಲ್ಪ ಇದು ಮಾಡಿಬಿಟ್ರು. ಗುಣಮಟ್ಟ ಕೊಡಲೇಬೇಕು ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಜನಗಳಿಗೆ ಬೇಜಾರಾಗ್ಬಿಟ್ರು, ಉತ್ಪಾದಕರಿಗೆ ಸುಮಾರು ಬೇಜಾರಾಗ್ಬಿಟ್ರು. BMC ಆದಮೇಲೆ ಸ್ವಲ್ಪ ಜನಗಳು ಬೇಜಾರಾಗ್ಬಿಟ್ರು. ಈಗ 3-4 ವರ್ಷದಿಂದ BMC ಆಯ್ತಿದ್ರು. BMC ಆದಮೇಲೆ ಕ್ವಾಲಿಟಿ ಗುಣಮಟ್ಟ ಕೊಡಬೇಕು ಅನ್ನೋದ್ರ ಮೇಲೆ ಸ್ವಲ್ಪ ಜನಗಳಿಗೆ ಬೇಜಾರಾಗ್ಬಿಟ್ರು. ಜನಗಳಿಗೆ ಬೇಜಾರಾದಾಗ ಏನಾಯ್ತು ಅಂದರೆ ಈಗ ಸರ್ ತೀರ ಕಮ್ಮಿ ಆಗ್ಬಿಟ್ಟಿದ್ವಿ. ಎಷ್ಟು ಕಡಿಮೆ ಆಗೋಗ್ತದೆ ಸರ್? ಈಗ ಫ್ರೆಡ್ ಡೇ 700-800 ಲೀಟ್ರ್ ಬರ್ತಾ ಇತ್ತು. ಹಂಗಾಗಿ ಸ್ವಲ್ಪ ಕ್ವಾಲಿಟಿನೂ ಸ್ವಲ್ಪ ನಮ್ಗೆ ಸ್ವಲ್ಪ ತೀರಾ ಅಂತ ಏನು ಹೇಳ್ಕೊಳ್ಳೋ ಕ್ವಾಲಿಟಿ ಏನಿಲ್ಲ, ಒಂದು ಉತ್ತಮವಾಗಿ ಓಡ್ತಾ ಇದೆ ಸರ್. ಎಮ್ಮೆಗಳು ಯಾವ ಇಲ್ಲ ಸರ್, ಎಮ್ಮೆಗಳು ಯಾರೋ ಒಂದೆರಡು ಮಡಿಕೊಂಡ ಇರೋದು, ಅವರೆಲ್ಲ ಮನೆಗಳಿಗೆ ಅಲ್ಲಿ ಅಕ್ಕಪಕ್ಕದಲ್ಲೇ ಬಿಡೋದಿಲ್ಲ. ನಾಟಿ ಹಸುಗಳು ಯಾವಿಲ್ಲ, ಹಾಗೆ ಉಳ್ಮೆ ಮಾಡೋವು ಎತ್ತುಗಳೇ ಇಲ್ಲ. ನಾಟಿ ಹಸು ಸಾಕಿ ಯಾಕೆ ಪ್ರೋತ್ಸಾಹ ಕೊಡಬಾರ್ದು ಅಧ್ಯಕ್ಷ ನೀವು? ಸರ್ ನಾವು ಪ್ರೋತ್ಸಾಹ ಕೊಡಬೇಕು ಅಂದರೆ ನಮಗೆ ಡೈರಿಯಿಂದ ಈಗ ನಾಟಿ ಹಸು ಸಾಕಬೇಕು ಅಂದರೆ ನಾವು ಪ್ರೋತ್ಸಾಹ ಕೊಡಬೇಕು. ನಾವೇನು ಕೊಟ್ಟು ಟ್ರೈಪಾಟಿಗೆ ಸೈನ್ ಮಾಡೋಂಗಿಲ್ಲ ಅವ್ರು ಇದರಲ್ಲಿ. ಇವ್ರದ್ದೇನಿದು ರೂಲ್ಸ್ ಇದೆಯಾ ಅದ್ರ ಪ್ರಕಾರ ನಾವು ಯಾರಿಗೂ ಟ್ರೈಪಾಟಿ ಸೈನ್ ಮಾಡೋಂಗಿಲ್ಲ. ಇವ್ರು ಹೇಳ್ತಾರೆ ಅಲ್ಲಿಂದ ಒಕ್ಕೂಟದಿಂದ ಹಾಲಿನ ಇಂಪ್ರೂವ್ಮೆಂಟ್ಸ್ ಮಾಡಿ ಕ್ವಾಲಿಟಿ ಇಂಪ್ರೂವ್ಮೆಂಟ್ಸ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕ ಸಪೋರ್ಟ್ ನಮ್ಗೆ ಮಾಡಬೇಕು. ಅವ್ರು ಸಪೋರ್ಟ್ ಇಲ್ಲ ಅಂದ್ರೆ ನಾವೆಲ್ಲಿಂದ ಮಾಡೋಕ್ಕಾಗಿದೆ ಸರ್? ಅವ್ರ ಸಪೋರ್ಟ್ ಏನಿಲ್ಲ ನಮಗೆ. ಅಲ್ಲಿಂದ ಒಕ್ಕೂಟದಿಂದ ಏನು ಸಿಗೋ ಮ್ಯಾಟ್ ಕೊಡ್ತಾ ಇದ್ದಾರೆ, ಕೆಲವು ಯಂತ್ರೋಪಕರಣ ಅಂದ್ರೆ ಚಿಕ್ಕ ಪುಟ್ಟ ಕೊಡೋದು ಬಿಟ್ಟರೆ ಅವ್ರು ಏನು ಸಪೋರ್ಟ್ ಮಾಡ್ತಾರೆ. ಇನ್ಶೂರೆನ್ಸ್ ಫ್ರೀ ಮಾಡ್ತಾ ಇದ್ದಾರೆ, ಇನ್ಶೂರೆನ್ಸ್ ಒಂದು ಅದು ಬಿಟ್ಟರೆ ಪ್ರೋತ್ಸಾಹ. ಈಗ ನಮ್ಗೀಗ ಅಮೃತ ಮಹಲ್ ಅವೆಲ್ಲ ಹಸುಗಳನ್ನ ತರಬೇಕು ಅಂತ ಪ್ರೋತ್ಸಾಹ ಕೊಡಬೇಕು ಅಂದ್ರೆ ರೈತರಿಗೆ ಅದನ್ನ ಉಪಯೋಗ ಕಡಿಮೆ ಅಂತ ತಿಳ್ಕೊಂಬಿಟ್ಟಿದ್ರು ಸರ್. ಯಾಕೆ ಅಮೃತ ಮಹಲ್ ಇಲ್ಲೇ ಡೈರಿ ಇರಬೇಕಲ್ವಾ? ಇದೆ ಅಮೃತ ಮಹಲ್ ಇದೆ ನಮಗೆ ನಿಯರ್ ಒಂದು 8 ಕಿಲೋಮೀಟರ್ ಇದೆ ಬಾಣಸನದಲ್ಲಿ. ಬಟ್ ಅದೇ ಕಡಿಮೆ ಅಂತ ಹೇಳ್ಬಿಟ್ಟು ಜನಗಳು ಏನು ಮಾಡ್ತಿದ್ದಾರೆ ಎಲ್ಲ ಸಿಮಿಯರ್ಸ್ HF ಆಲ್ ಬ್ಲ್ಯಾಕು ಅಲ್ಲಿಂದ ಬಂದ್ಬಿಟ್ಟು ಜೆರ್ಸಿ ಇದರದ್ದೇ ಒಂದು ಸ್ವಲ್ಪ ಕ್ವಾಲಿಟಿ ಕಮ್ಮಿ. ಅದು ಪರವಾಗಿಲ್ಲ, ಕಡಿಮೆ ಬರುತ್ತಲ್ಲ ಹಾಲು? ಹಾಲು ಕಡಿಮೆ ಬರುತ್ತೆ ಸರ್, ಪರವಾಗಿಲ್ಲ ಇರೋದ್ರಿ. 7-8 ಅಲ್ಲಿವರೆಗೂ ಬರುತ್ತೆ. HF ಎಲ್ಲ ಬಂದ್ಬಿಟ್ಟು 10-15 ಅಲ್ಲಿವರೆಗೂ ಬರುತ್ತೆ. ಜೆರ್ಸಿನ ಕ್ವಾಲಿಟಿ ಚೆನ್ನಾಗಿರುತ್ತಲ್ವಾ? ಜೆರ್ಸಿನ ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್, ಬಟ್ ಹಾಲು ಸ್ವಲ್ಪ ಕಡಿಮೆ ಬರುತ್ತೆ. ನೀವು ಸೀಮೆ ನಾಟಿ ಹಸು ಹಾಕಿಂದ ಯಾಕೆ ಜನಗಳಿಗೆ ಇದು ಬರ್ತಲ್ಲ ದಿನ ಡೈರಿಗೆ? ಸರ್ ನಾಟಿ ಹಸು ಹಾಕಿಂದ ನಾವು ಸಜೆಸ್ಟ್ ಮಾಡ್ಬೋದು. ಸಜೆಸ್ಟ್ ಮಾಡಿದ್ರೆ ಅವ್ರಿಗೆ ಲಾಭಾಂಶ ಕಾಣಬೇಕಲ್ವ ಸರ್? ಈಗ ನಾಟಿ ಹಸು ಬಂದ್ಬಿಟ್ಟು ನಮಗೆ ಕೊಡೋದೇ 2 ಲೀಟರ್ ಹಾಲು ಕೊಡುತ್ತೆ. ಅದಕ್ಕೆ ಅವ್ನಿಗೆ ಮಾತೇ ಕೇಳಲ್ಲ ಅವರು, ಯಾವ್ದೇನಪ್ಪ ಅದೇ ಬರ್ತದೆ ಮಾಡಿದ ಕುರಿ ಆಗಲ್ಲ ಅಂತಾರೆ.
ಉಪಯೋಗ ಮನವರಿಕೆ ಆಗೋದ್ರೆ ಕುಳಿ ಮೇಲೆ ಚಿತ್ತಾನು ಶಿಲೆ ವಿಗ್ರಹ ಆಗ್ಬೇಕಾದ್ರೆ ಚಿತ್ತಾನು ಶಿಲ್ಪಿ ಹಾಗೇನಪ್ಪ ಏರ್ತಾನೇ ಇರ್ಬೇಕು. ನಿಮ್ಮಂತವ್ರು ತೋರ್ಸಕ್ಕೆ ಮೀಟಿಂಗ್ ಮಾಡಿದ್ರು ನಾಟಿಯರ್ಸು ಸ್ವಲ್ಪ ಎಮ್ಮೆ ಅದ್ರ ಬಗ್ಗೆ ಎಲ್ಲ ಸಪೋರ್ಟ್ ಆಗಿ ಹೇಳೇ ಹೇಳ್ತೀವಿ ಅವ್ರು. ಬಟ್ ಅವರು ಈಗ ಏನಾಯ್ತು ಅಂದ್ರೆ ಅವ್ನ ಕೂಲಿ ಬಂದ್ಬಿಟ್ಟು ಮನುಷ್ಯನಿಗೆ 600 ರೂಪಾಯಿ ಕೂಲಿ ಆಗಿದೆ. ನಾಟಿಯರ್ಸು 2 ಲೀಟ್ರ್ ಹಾಲು ಕೊಡುತ್ತೆ, 2 ಲೀಟ್ರ್ ಹಾಲು 2 ಲೀಟ್ರ್ 4 ಲೀಟ್ರ್ ಹಾಲು, ಅದಕ್ಕೆ ಒಳ್ಳೆ ರೈಟ್ ಇಲ್ಲ. ಇಲ್ಲಿ 35-40 ರೂಪಾಯಿ ರೈಟ್ ಇದೆ, 160 ರೂಪಾಯಿ ಬರ್ತದೆ. ಆ ಹಸುಗೆ ಡೈಲಿ 1.5 ಹುಲ್ ಬೇಕು, 350 ರೂಪಾಯಿ 400 ರೂಪಾಯಿ ಹುಲ್ಲಿಂದು ರೇಟ್ ಆಗಿದೆ. ಗೂಸು ರೇಟ್ ಬಂದ್ಬಿಟ್ಟು 1,300-1,400 ಈ ಥರ ಹೋಗ್ತಾ ಇದೆ. ಸೊ ಅದನ್ನು ಕಟ್ಕೊಂಡು ಅವ್ನು ಮೇಂಟೈನ್ ಮಾಡೋಕೆ ಹೋದ್ರೆ ಅವ್ನು ಲಾಸ್ ಆಗ್ತದೆ. ಅಲ್ಲ, ಒಣ ಹುಲ್ಲು ಹಾಕಿದ್ರೆ ಎಲ್ಲಿ ಇಂಪ್ರೂವ್ ಆಗುತ್ತೆ? ಎಂಬಿ ಏನೋ ಮುಸ್ಕಿನ ಜೋಳದ ಕಡ್ಡಿ ಹಾಕಬೇಕು ತೆನೆ. ಇಲ್ಲಿ ಎಲ್ಲ ರೈತರು ಬೋರ್ವೆಲ್ ಇಲ್ಲ ಸರ್, ಇವ್ರ ಹತ್ರನೂ ಬೋರ್ವೆಲ್ ಇಲ್ಲ. ಕೆಲವರು ರೈತರು ಕೂಡ ಒಣ ಹುಲ್ಲು ಆರೋಗ್ಯವಾಗಿ ನಿಮ್ಮ ಮುಸ್ಕಿನ ಜೋಳದ ಕಡ್ಡಿ ಹಾಕೋದ್ರಿಂದ ಹಾಲು ಇಂಪ್ರೂವ್ ಆಗುತ್ತೆ. ಇಂಪ್ರೂವ್ ಆಗುತ್ತೆ ಅಂದ್ರೆ ನಮ್ಗೆ ಈಗ ನೇಪೇರು ಮತ್ತೆ ಮುಸ್ಕಿನ ಜೋಳದ ಕಡ್ಡಿ ಬೆಳಿಬೇಕು ಅಂದ್ರೆ ಕಂಪಲ್ಸರಿ ಬೋರ್ವೆಲ್ ಇರಲೇಬೇಕು ಸರ್, ಬೋರ್ವೆಲ್ ಇಲ್ಲ. ಈಗ ನಿಮ್ಮ ಗ್ರಾಮದಲ್ಲಿ ಸರ್ಕಾರಿ ಭೂಮಿ ಅಂತ ಏನಿಲ್ವಾ? ಸರ್ಕಾರಿ ಭೂಮಿ ಅಂತ ಏನೂ ಇಲ್ಲ ಸರ್. ಏನು ದೇವಸ್ಥಾನ ಇದೀವಾಗ ನಾವು ಅಲ್ಲಿ ಪ್ರೆಸೆಂಟಿಗೆ ಉತ್ಪಾದಕ ಸಂಘ ಇತ್ತಿದ್ದು, ಇದು ದೇವಸ್ಥಾನ ಜಾಗದಲ್ಲಿ ಇರೋದು. ಇನ್ನು ಬೇರೆ ಯಾವ ಗೋಮಾಳ ಇಲ್ಲ, ಗೋಮಾಳ ಆ ಥರದ್ದು ಯಾವುದಿಲ್ಲ ಸರ್. ಅಲ್ಲೇ ನೀವು ಉಳುಮೆ ಮಾಡಿ ಅಲ್ಲೇ ನೀವು ನೇಪೇರಿಯಾಗಿ ಬೆಳೆದು ಒಂದೆವರೆ ಇಷ್ಟು ಅಂತ ನಿಮ್ಮ ಉತ್ಪಾದಕರಿಗೆ ಕೊಡಬಾರ್ದು ನೀವು? ಇಲ್ಲಿ ಗೋಮಾಳ ಇರಬೇಕಲ್ಲ ಸರ್. ಗೋಮಾಳಲ್ಲಿ ಗೋಮಾಳ ಬೇಡಲ್ಲ, ಖಾಲಿ ಬಿದ್ದಿದೆಯಲ್ಲ ಭೂಮಿ. ಅಲ್ಲಿ ಸಮಸ್ಯೆಗಳು ಕನ್ವಿನ್ಸ್ ಮಾಡಿ ಹಾಸ್ಟೆಲ್ನವ್ರಿಗೆ ಈ ಕಡೆಯವ್ರಿಗೆ ನಾವು ಬೆಳ್ಕೋತೀವಪ್ಪ, ವಾತಾವರಣ ಚೆನ್ನಾಗಿರುತ್ತೆ. ಬೆಳ್ಕೋತೀವಿ ಅಂದರೆ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟರೆ ಜಾಗ ಒಂದು, ಅದರಲ್ಲಿ ಜಾತ್ರೆ ನಡೆಯುತ್ತೆ, ಸಂತೆ ನಡೆಯುತ್ತೆ. ಸಂತೆ ಬಿಡಿ, ಒಂದು ದಿವಸ ವಾರದಲ್ಲಿ ಒಂದು ಸಲ ನಡೆಯುತ್ತೆ, ಜಾತ್ರೆ ವರ್ಷಕ್ಕೊಂದ್ಸಲ ನಡೆಯುತ್ತೆ. ಜಾತ್ರೆ ಟೈಮಲ್ಲಿ ಒಂದು 10 ದಿವಸ ಬಿಟ್ಬಿಡಿ, ಒಂದು ತಿಂಗಳೇ ಬಿಡಿ. ಆ ನೇಪೇರ್ ಹಾಕೋದಕ್ಕೆ ತೆಗಿಯಂಗಿಲ್ವಲ್ಲ ಸರ್, ನೇಪೇರ್ ಹಾಕಿದ್ರೆ ಪರ್ಮನೆಂಟಾಗಿ ಬಿಡಬೇಕು. ಅದನ್ನು ಬಿಡಬೇಕು ಸರಿಪ, ಒಂದು ಮಾಡಕ್ಕೋದ್ರೆ ಒಂದೇ ಸೇರೇ ಬಿಟ್ಟು ಸಿಗ್ತೇವೆ, ಹಾಕ್ಬೋದಲ್ವಾ? ಅಂದ್ರೆ ಏನಾಗುತ್ತೆ ಅಂದ್ರೆ ಸಹಮತ ಬೇಕು, ಪ್ರಜೆಗಳಿಗೂ ನಿಮಗೂ ಸಹಮತ ಬೇಕು. ಕಮಿಟಿ ಅಯ್ಯೋ ಜಾನೆಲ್ಲ ಕೊಡ್ತಲ್ಲ, ಕೇಳಿದ್ದಲ್ಲ ನೋಡೋಕೆ ಮಾಡ ಕೇಳಿದ ನೋಡೋ, ಇಂಥ ಕೆಳಮಟ್ಟದ ಮಾತಾಡ್ಬಿಡ್ತಾರೆ ಹೇಳಿ ಜನ, ಅದು ಕೇಳೋದಕ್ಕೆ ನಿಮ್ಗೆ ಸಂಕಟ ಆಗುತ್ತೆ. ಅಂತಿಂತ ಮಾತಾಡಲ್ಲ ಅವರು, ಅವ್ರು ಹಾಲಾಕ್ ಹೋಗೋ ತನಕ ಅಷ್ಟೇ. ಅವರು ಸಂಘದಲ್ಲೂ ನಮಗೆ ಏನು ಕೊಡ್ತಾ ಇಲ್ಲ ಸರ್, ಕೊಡ್ತೀನಿಂದಲೂ ನಮ್ಗೆ ಯಾವುದೇ ಒಂದು ಈಗ ನಮಗೆ ಬೀಜ ಕೊಟ್ಟರು ಒಂದು ಹುಟ್ಲೇ ಇಲ್ಲ ಸರ್. ಅವರು ಕಳಪೆ ಗುಣಮಟ್ಟದ ಬೀಜ ಕೊಡ್ತಾರೆ ಎಲ್ಲ ಕಮಿಷನ್ ಅವರು. ಸಮುದ್ರ ಒಕ್ಕೂಟ ಒಕ್ಕೂಟದವ್ರಿಗೆ ರೈತರು ಪರವಾಗಿ ಯಾವ್ದೇ ರೀತಿಯಾದ ಕಾಳಜಿ ಇಲ್ಲ, ಕಾಳಜಿ ಇಲ್ಲ. ಅವ್ರೇನು ಆಫೀಸರ್ಸ್ ಅವ್ರಿಗೆ ಪ್ರತಿ ತಿಂಗಳು ಸಂಬಳ ಜಾಸ್ತಿ ಆಗ್ತಾನೆ ಇರುತ್ತಾ, ಪ್ರತಿ ವರ್ಷನು ಯಾವತ್ತೂ ಜಾಸ್ತಿ ಆಗುತ್ತೆ. ಬಟ್ ರೈತರಿಗೆ ಹಂಗಲ್ಲ, 35 ಹೋಗುತ್ತೆ, ತಿರ್ಗಾ 30 ಬರುತ್ತೆ, 28 ಬರುತ್ತೆ. ಇವತ್ತು ರೈತ ಎಲ್ಲಾ ಲಾಸು ತಡ್ಕೊಂಡು ಕೂಡ ಏನೋ ಒಂದು ಹೈನುಗಾರಿಕೆ. ಸದ್ಯಕ್ಕೆ ಇಲ್ಲಿ ಏನಾಗಿದ್ರೆ ಹೈನೋದ್ಯಮ ಮಾಡ್ತಾ ಇಲ್ಲ ಯಾರು, ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಹೈನೋದ್ಯಮ ಮಾಡೋದು ಅಂತಂದ್ರೆ ತುಂಬಾ ಹಸುಗಳನ್ನ ಸಾಕೊಂಡು ಅದನ್ನೇ ಒಂದು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡಾಗ ಹೈನೋದ್ಯಮ ಮಾಡ್ತಾರೆ. ಇಲ್ಲಿ ಏನಾಗಿದೆ, ಯಾರು ಹೈನೋದ್ಯಮ ಮಾಡ್ತಾರೆ, ಹೈನುಗಾರಿಕೆ. ಅವ್ರ ಮನೆಗೆ ಆಗ್ಬೇಕು, ತೋಟದಲ್ಲಿ ಮೇವ್ ಐತೆ, ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದ್ನ ರೈತ.